ಉಳಿಸ್ತೀರಾ? ನಿಮ್ ಮನೆ ಬಾಗ್ಲುಗಳ ಕಟ್ಟಾಕೊಂಡು ಹುಲ್ಲಾಕ್ ಸಾಕ್ರಿ, ಅದು ದನ ಉಳಿಸೋದು. ತಗೊಂಡೋಗಿ ಗೋಶಾಲೆನಾಗ ಬಿಟ್ಬಿಟ್ಟು ಆರಾಮಾಗಿ ಹೋಗಿ ಎಲ್ಲೋ ಊಟ ಮಾಡ್ಕೊಂಡು ತಿಂದ್ಬಿಟ್ಟು ಮಲ್ಕೋದಲ್ಲ. ಒಂದು ಮನವಿ ಈ MP ಎಲೆಕ್ಷನ್ಗಳೆಲ್ಲ ಆದ್ಮೇಲೆ ನಮ್ಮ ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ನಮ್ಮ ಹಳ್ಳಿಕಾರ ಪ್ರತಿಮೆ ಒಂದು ಮಾಡಬೇಕು. ಯಾಕಂತಂದ್ರೆ ಇಡೀ ನಮ್ಮ ಸೌತ್ ಇಂಡಿಯನ್ ಬ್ರೀಡ್ಗೆ ತಾಯಿ ಮೂಲ ನಮ್ಮ ಹಳ್ಳಿಕಾರು. ಯಾವುದೋ ಸಬ್ ಬ್ರೀಡ್ ಅಂತಂದ್ರೆ ಒಂದು ತಾಯಿ ಮೂಲದಿಂದ ಬಂದಿರತಕ್ಕಂಥ ಒಂದು ಸಬ್ ಬ್ರೀಡ್ನ ತಮಿಳ್ನಾಡಲ್ಲಿ ಅಷ್ಟು ಕೊಂಡಾಡ್ತಾರೆ, ಅಷ್ಟು ಸಂಭ್ರಮ ಮಾಡ್ತಾರೆ ಕಾಂಗಾಯಂನ. ಅದನ್ನ ಪ್ರತಿಮೆನ ಇವತ್ತು ತಮಿಳ್ನಾಡು ಇದರಲ್ಲಿ ಇಟ್ಟವ್ರೆ ಏರ್ಪೋರ್ಟಲ್ಲಿ. ಯಾಕೆ ನಮ್ಮ ಹಳ್ಳಿಕಾರನ ಇಡಬಾರ್ದು ಅಲ್ವಾ? ಅದಕ್ಕೆ ಬಸವಣ್ಣ ಸೇವೆ ಯಾರೇ ಮಾಡಲಿ, ಯಾವುದೇ ಪಕ್ಷ ಬರಲಿ, ನಮಗೇನು ರಾಜಕೀಯ ನಮ್ಗಿಂತವರೇ ಅಂಥವ್ರೆ, ಯಾರು ಫೇವರು ಅಲ್ಲ ನನಗೆ, ಯಾರು ಆಪೋಸಿಟ್ ಅಲ್ಲ ನಮ್ಗೆ ಬೇಕಾಗಿಲ್ಲ. ಬಟ್ ಯಾರು ನಮ್ಮ ಮುಂದಕ್ಕೆ ಅದನ್ನ ಒಂದು ಮಾಡಬೇಕು ಅಂತ ನನ್ನ ಆಸೆ, ಅದು ಮಾಡಿಸ್ತೀನಿ. ರೇಸ್ ಮಾಡಿದಾಗ ಹೊಡಿತಾರೆ ಅನ್ನೋದು ಒಂದೇ ನೋಡಿದ್ರೆ, ಒಂದು ದಿನ ಒಂದು ಬಸಪ್ಪನ ಹೆಟ್ಟು ತಿಂದಾದ ಮೇಲೆ ಒಂದು ವರ್ಷ ಕಾಲ ತಿರ್ಗ ಮಲಗಿ ಆರಾಮಾಗಿ ತಿನ್ಕೊಂಡಿರ್ತಾನಲ್ಲ, ಹೌದಾ? ದಯವಿಟ್ಟು ಯೋಚನೆ ಮಾಡ್ರಿ. ಇವಾಗ ಕೆಲವೊಂದು ಧಾರ್ಮಿಕ ಇದು ಅಂತ ಬಂದವಾಗ ನಾವ್ಕೇನು ಅಡ್ಡಿ ಇಲ್ಲ, ಅದು ಭಗವಂತನ ಕಾರ್ಯ ಮಾಡಲಿ. ಇವಾಗ ದಸರಾ ಆನೆಗಳಿರ್ಬೋದು, ಇವಾಗ ಕೆಲವೊಂದು ದೇವಸ್ಥಾನಗಳ ಹತ್ರ ಇರ್ಬೋದು, ಅವನು ತೊಂದ್ರೆನೇ ತಾನೆ ಅಣ್ಣ. ಇವಾಗ ಝೂನಲ್ಲಿ ಇಟ್ಟಿರ್ತಾರೆ ಕೆಲವು, ಅವು ಪ್ರಿಸನರ್ ಥರ ಇರ್ಬೇಕು ತಾನೆ ನಾವು, ಹೌದಾ? ಇಲ್ಲ, ಎಲ್ಲೋ ಆಡ್ಕೊಂಡು ಹೋರಾಡ್ಕೊಂಡಿರೋ ಅಕ್ಕಿಗಳನ್ನ ತಗೊಂಬಂದು ಗೂಡಲಿಕ್ಕೆ ಹೇಳಕ್ ಹೋದ್ರೆ ಎಲ್ಲ ಅಲ್ಲಲ್ಲೇ ಇರ್ತದೆ ಪ್ರಶ್ನೆಗಳು ಉತ್ತರಗಳು. ಏನಂದ್ರೆ ಸುಮ್ಮನೆ ಇದು ಯಾರೋ ರೈತನ ಗಾಡಿನಾಗ ಹಾಕೊಂಡು ಹೋಗ್ತಾರೆ, ಹೋಗಿ ಅಡ್ಡ ಹಾಕೋದು, ನಾವು ಗೋ ಉಳಿಸ್ತೀರಿ ಅನ್ನೋದು, ಅವನ್ನ ಒಡೆಯೋದು ಬೈಯೋದು, ದಯವಿಟ್ಟು ಮಾಡಬೇಡ್ರಿ ಇವೆಲ್ಲ. ದೇವ್ರು ನಿಮ್ಮನ್ನ ಒಳ್ಳೇದು ಮಾಡಲ್ಲ. ಯಾಕೆ ಹೇಳ್ತೀನಿ ಅಂತಂದ್ರೆ ಹಣ, ಒಂದು PP ಅವ್ರಿ ತಮಿಳ್ನಾಡಕ್ಕೆ ತೆಗೆದುಬಿಟ್ರು, ಇದಕ್ಕೆ ಶಿವಮೊಗ್ಗಕ್ಕೆ ಹೋಗ್ಬೇಕಾಗಿತ್ತು, ಅದು ಶಿಕಾರಿಪುರಕ್ಕೆ. ಬೆಣ್ಣೆ ಸತೀಶ್ ಅನ್ಸುತ್ತೆ ಅವ್ರು, ಈ ವಿಡಿಯೋ ನೋಡ್ತಾ ಇದ್ರೆ ಪಾಪ ಖುಷಿ ಬೀಳ್ತಾರೆ ಅವ್ರು. ಅದೇನೇನೋ ಪ್ರಯತ್ನ ಮಾಡಿದೆ ನಾನು, ಅಷ್ಟು ಬ್ಯುಸಿಯಾಗಿ ಹೋಗಿದ್ದೆ, ಹಿಡ್ಕೊಂಡು ಹೋಗಿ ಗೋಶಾಲೆನಾಗ ಹಾಕೊಂಡು ಹಬ್ಬಕ್ಕೆ ಹೋಗ್ಬೇಕದು. ಸುಮಾರು ದುಡ್ಡು ಕೊಟ್ಟು ತಗೊಂಡಿದ್ರು, 15 ಲಕ್ಷನ ಏನೋ ಓರಿ, ಬೊಲೆ ತೊಂದರೆ ಕೊಟ್ಬಿಟ್ರಣ. ಏನು ಹೇಳ್ತೀನಿ ಅಂತಂದರೆ, ಒಂದು ಓರಿ ಸಾಕೋದ್ರಿಂದ ಅದ್ರದ್ದೇ ಹಿನ್ನೆಲೆ ಐತೆ, ಅವ್ರದ್ದೇ ಕಷ್ಟಗಳವೆ, ಅದನ್ನ ಯೋಚನೆ ಮಾಡಿರಿ. ಯಾವುದೋ ಒಂದು ಫೋಟೋಕ್ಕೋಸ್ಕರ ಏನೋ ಒಂದು ಮಾಡಬೇಕಂತಂದ ಈಗೆಲ್ಲ ದನ ಉಳಿಸ್ತೀರಾ? ನಿಮ್ಮ ಮನೆ ಬಾಗ್ಲುಗಳ ಕಟ್ಟಾಕೊಂಡು ಹುಲ್ಲಾಕಿ ಸಾಕ್ರಿ, ಅದು ದನ ಉಳಿಸೋದು. ತಗೊಂಡೋಗಿ ಗೋಶಾಲೆನಾಗ ಬಿಟ್ಬಿಟ್ಟು ಆರಾಮಾಗಿ ಹೋಗಿ ಎಲ್ಲೋ ಊಟ ಮಾಡ್ಕೊಂಡು ತಿಂದ್ಬಿಟ್ಟು ಮಲ್ಗೋದಲ್ಲ ಗೋಸೇವೆ ಮಾಡೋದು ಅನ್ನೋದು. ಒಂದು ಗೋಶಾಲೆ ಕೆಪಾಸಿಟಿ 100 ಇದ್ದಾವಾಗ 1000 ದನ ತಗೊಂಡೋಗ್ಬಿಟ್ರೆ ಅಲ್ಲೆಲ್ಲ ಸಾಕಕ್ಕೆ ಸಾಧ್ಯ? ಬೇರೆ ಬಿಟ್ಟಿರೋದು ಮಾತ್ರ ತೋರಿಸ್ತೀರಲ್ಲ, ಒಂದು ತಿಂಗಳು ಬಿಟ್ಕೊಂಡಿಲ್ಲ, 2 ತಿಂಗಳು ಬಿಟ್ಕೊಂಡು ಹೋಗಿ ವಿಡಿಯೋ ಮಾಡಿ ತೋರಿಸ್ಲೇ ಅವಾಗ ಆ ದನನ್ನ. ಇಲ್ಲ, ಒಂದು ಬೇಕಾಗಿದ್ರೆ ನಾವೇನೇ ಅದಕ್ಕೆ ಇದು ಮಾಡೋಣ, ಒಂದೊಂದು ಸೀಲ್ ಹಾಕ್ಬಿಡೋಣ ಕಿವಿಗಳಿಗೆ, ನಂಬರ್ಗಳು ಕೊಟ್ಬಿಟ್ಟು ಆ ತಿರ್ಗಿ ಅವ್ರು ತೋರಿಸ್ಲೇ. ಎಲ್ಲರಿಗೂ ಗೊತ್ತಾಣ ವಾಸ್ತವ ಸತ್ಯಗಳೇನು ಅನ್ನೋದು ಎಲ್ರಿಗೂ ಗೊತ್ತು. ಏನು ನಾನು ಹೇಳ್ತೀನಿ ಅಂತಂದರೆ, ತೊಂದರೆ ಮಾಡೋದು ಬೇಡ ಯಾರ್ಕೂನು. ಇಲ್ಲ, ಬಸಪ್ಪನ ಮೋಸ ನಡೀತೈತಂದ್ರೆ ಅದೇನೈತ ಕಾನೂನು ರೀತಿನಾಗ ಅವ್ರು ಮಾಡ್ರಿ, ತಪ್ಪೇನಿಲ್ಲ ಅಲ್ವಾ? ಬಸಪ್ಪನ ಮೂಗ್ದಾರ ಹಾಕಿ ಎತ್ತಿನ ಸಾಕ್ತಾರದು ಇವತ್ತದಲ್ಲ, ಇದು ನೆನ್ನೆದಲ್ಲ, ಹೌದಾ?